ಎಸ್ ಇನ್ ಮುಂದಿನ ಸುದ್ದಿ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ ನವರಾತ್ರಿ ಉತ್ಸವದಲ್ಲಿ ಧರ್ಮದಂಗಲ ಆರಂಭವಾಗಿದೆ ಹಿಂದೂ ಸಂಘಟನೆಗಳ ವಿರೋಧದ ನಡುವೆ ಮುಸ್ಲಿಂ ವ್ಯಾಪಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅವಕಾಶ ನೀಡಿದೆ ಹೀಗಾಗಿ ಹಿಂದೂಗಳ ಅಂಗಡಿಯಲ್ಲೇ ವ್ಯಾಪಾರ ಮಾಡುವಂತೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಹಿಂದೂ ಸಂಘಟನೆಗಳು ಮನವಿ ಮಾಡಿವೆ ಜಾತ್ರೋತ್ಸವದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಹಿಂದೂ ವ್ಯಾಪಾರಿಗಳ ಅಂಗಡಿಗಳ ಮುಂದೆ ಭಗವಾಧ್ವಜ ಅಳವಡಿಸಿದ್ದಾರೆ ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ ನೇತೃತ್ವದಲ್ಲಿ ಹಿಂದೂ ವ್ಯಾಪಾರಿಗಳ ಅಂಗಡಿ ಗುರುತಾಗಿ ಭಗವಾಧ್ವಜ ಹಾಕಿದ್ದಾರೆ ದೇವಸ್ಥಾನದ ಆಸುಪಾಸಿನಲ್ಲಿ ಹಿಂದೂಗಳಿಗೆ ಅವಕಾಶ ನೀಡಬೇಕು ಹಿಂದೂ ದೇವರನ್ನು ನಂಬದ ಮೂರ್ತಿ ಪೂಜೆ ವಿರೋಧಗಳಿಗೆ ನಮ್ಮ ಉತ್ಸವದಲ್ಲಿ ಅವಕಾಶ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡೋದು ಹಿಂದೂ ಮುಸ್ಲಿಮರ ಹಿಂದೂ ವ್ಯಾಪಾರಿಗಳ ಹಕ್ಕು ಮುಸ್ಲಿಂ ವ್ಯಾಪಾರಿಗಳು ಈಗ ಕೈಗೆ ನೂಲು ಶಾಲು ಹಾಕಿ ವ್ಯಾಪಾರ ಮಾಡ್ತಾರೆ ಅದಕ್ಕಾಗಿ ಗುರುತಿಗಾಗಿ ಹಿಂದೂ ವ್ಯಾಪಾರಸ್ಥರ ಅಂಗಡಿಗಳ ಮುಂದೆ ಭಗವಾಧ್ವಜ ಹಾಕಿದ್ದೇವೆ ಅಂತ ಹೇಳಿದ್ರು ನಿಮ್ಮ ನಿಮ್ಮ ಆಚರಣೆಗಳು ಸಿದ್ಧಾಂತಗಳು ತತ್ವಗಳು ನಂಬಿಕೆಗಳು ನಿಮಗೆ ಸೀಮಿತವಾಗಿರಲಿ ತಪ್ಪಲ್ಲ ಅದನ್ನು ನಾವು ಖಂಡಿಸಲ್ಲ ಅದನ್ನು ಬಲವಂತವಾಗಿ ಎಲ್ಲರ ಮೇಲೆ ಹೇರಬೇಡಿ ಎಲ್ಲರ ರಕ್ತವೂ ಕೆಂಪೆ ಎಸ್ಪೆಷಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇ ಇದು ಹಿಜಾಬು ಆಜಾನು ಹಲಾಲು ಜಟ್ಕಾ ಕಟ್ಟು ವ್ಯಾಪಾರ ಅಂದರೆ ಹಿಂದೂ ಜಾತ್ರೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಇದನ್ನೇ ಮಾಡಿದ್ದು ಜನ ತೀರ್ಕೊಟ್ರು ಜನನೇ ಅದನ್ನ ವಿರೋಧಿಸಿದ ಮೇಲೆ ವಿಶ್ವ ಹಿಂದೂ ಪರಿಷತ್ತು ಅಥವಾ ಮತ್ತೊಂದು ಮಗದೊಂದು ಅದನ್ನು ಮತ್ತೆ ಬಲವಂತವಾಗಿ ಹೇರೋ ಪ್ರಯತ್ನ ಅವರವ್ರ ಇಷ್ಟ ಅವರವ್ರ ಇಷ್ಟ ಎಲ್ಲೋ ದಾರಿಲಿ ಹೋಗುವಾಗ ಸಡನ್ ಗಾಡಿ ಪಂಚರ್ ಆಗೋಯ್ತು ಹಿಂದೂ ಪಂಚರ್ ಅಂಗಡಿ ಅಂತ ಹುಡಿಕೊಂಡು ಹೋಗಕ್ಕಾಯ್ತದ ಅಥವಾ ಹಿಂದೂ ಪಂಚರ್ ಅಂಗಡಿಯವರೇ ಬಂದು ಪಂಚರ್ ಹಾಕ್ಬೇಕಂತ ಕಾಯ್ತಾ ಕೂರಕ್ಕಾಯ್ತದ ಅನಿವಾರ್ಯತೆ ಬೇರೆ ಅವಶ್ಯಕತೆ ಬೇರೆ ಹೀಗಾಗಿ ಜನರಿಗೆ ಬಿಟ್ಟದ್ದು ಇಲ್ಲಿ ಈ ಸುದ್ದಿನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇದೇ ಆಗಿದ್ದು ಆದರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ ಹಿಂದೂ ಸಂಘಟನೆಗಳು ಮಂಗಳೂರು ದಸರಾದಲ್ಲಿ ಈ ರೀತಿ ಒಂದು ಅಂದರೆ ಹಿಂದೂಗಳು ಮುಸ್ಲಿಂ ವ್ಯಾಪಾರಿಗಳ ಬರೀ ಏನನ್ನು ಖರೀದಿಸಬಾರ್ದು ಅಂತ ಹೇಳೋರೆ ಜನರಿಗೆ ಬಿಟ್ಟ ವಿಚಾರ ಅದು